ನಕಲಿ ದಾಖಲೆ ಸೃಷ್ಟಿಸಿ ಬರೋಬ್ಬರಿ 4.41 ಕೋಟಿ ವಂಚನೆ ಮಾಡಿದ್ದ ಖತರ್ನಾಕ್ ಖದೀಮನನ್ನ ಬೆಳಗಾವಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಕೋಟಿ ಕೋಟಿ ಹಣತುಂತಿಕೆ ದುಬೈಗೆ ಹಾರಲು ಹೊರಟಿದ್ದವನನ್ನ ಹೆಂಡಲಗ ಜೈಲಿಗಟ್ಟಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ 4.41 ಕೋಟಿ ಬಂಗನಾಮ ದುಬೈಗೆ ಹಾರಲು ಹೊರಟವನು ಜೈಲು ಪಾಲು. ಈ ಫೋಟೋದಲ್ಲಿ ಕಾಣ್ತಿದ್ದಾನಲ್ಲ ಇವನು ಅಂತಿಂತವನಲ್ಲ ಖತರ್ನಾಕ್ ಕದೀಮ. ಯಾಮಾರಿದ್ರೆ ಟೋಪಿ ಹಾಕೋ ಕೊತ್ವಾಲ. ಮೂಲತಃ ಮುಂಬೈನ ಮಸ್ಕಾತಿ ಮಹಲ್ ನಿವಾಸಿಯಾದ ಈತ ಭವ್ಯ ಹರೇನ್ ದೇಸಾಯಿ ಅಂತ. ಪೊಲೀಸರ ಕೈಗೆ ತಗಲಾಕೊಂಡ ಈತ ಬೆಳಗಾವಿ ನಗರದ ದೇಸೂರು ರಸ್ತೆಯಲ್ಲಿರುವಂಥ ಆಟೋಮೋಟಿವ್ ಬಸ್ ಆ್ಯಂಡ್ ಕೋಚ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕೆಲಸ ಮಾಡ್ತಿದ್ದ. ಆದರೆ ಈತ ಮಾಡಿದ್ದು ನಂಬಿಕೆ ದ್ರೋಹದ ಕೆಲಸ. ಮೊದಲ ಈ ಖದೀಮ ಹಣಕಾಸಿನ ವ್ಯವಹಾರದಲ್ಲಿ ಚಾಣಾಕ್ಯ. ಈತನ ಟ್ಯಾಲೆಂಟ್ ನೋಡಿ ಮಾಲೀಕ ದೇಸಾಯಿಗೆ ಅಕೌಂಟೆಂಟ್ ಜವಾಬ್ದಾರಿ ಕೊಟ್ಟಿದ್ದ. ಹೊಸ ಜವಾಬ್ದಾರಿ ಸಿಕ್ಕಿದ್ದಂತೆ ಈತ ಬದಲಾಗಿದ್ದ. ಸುಳ್ಳು ದಾಖಲೆಯನ್ನ ಸೃಷ್ಟಿಸಿದ್ದ. ಕಂಪನಿಯ ವಾಹನಗಳಿಗೆ ಸಂಬಂಧಿಸಿದಂತೆ ಹಲವು ಕಂಪನಿಗಳೊಂದಿಗೆ ವ್ಯವಹಾರ ಮಾಡ್ತಿದ್ದಾಗಿ ಮಾಲೀಕನಿಗೆ ನಂಬಿಸಿದ್ದ. ಆಯಾ ಕಂಪನಿಗಳಿಗೆ ಹಣ ಸಂದಾಯ ಮಾಡಬೇಕಾಗಿದೆ ಅಂತ ಲೆಕ್ಕ ತೋರಿಸಿ ತನ್ನ ಪರಿಚಯಸ್ಥರ ಖಾತೆಗೆ ಬರೋಬ್ಬರಿ 4.41 ಕೋಟಿ ಅಧಿಕ ಹಣವನ್ನು RTGS ಮೂಲಕ ಟ್ರಾನ್ಸ್ಫರ್ ಮಾಡಿ ತಗಲಾಕೊಂಡಿದ್ದಾನೆ. March 12 ಈ ವರ್ಷದಲ್ಲಿ MG ಆಟೋಮೋಟಿವ್ಸ್ ಅಂತ ಬೆಳಗಾಂ ನಗರ ವ್ಯಾಪ್ತಿನಲ್ಲಿ ಬರುವಂಥ ಒಂದು ಕಂಪನಿ, ಆ ಕಂಪನಿಯ ಗ್ರೂಪ್ ಫೈನಾನ್ಷಿಯಲ್ ಕಂಟ್ರೋಲರ್ ಹಾಗೂ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಅಂತ ಒಬ್ಬರು ಭವ್ಯ ಹರೇನ್ ದೇಸಾಯಿ ಅಂತ ಅವರು ಅವರ ಒಂದು ಪೊಸಿಷನಲ್ಲಿದ್ದಂಥ ಸಂದರ್ಭದಲ್ಲಿ ಕಂಪನಿ ಪೇಮೆಂಟ್ಸ್ನ ಮಿಸ್ಯೂಸ್ ಮಾಡ್ಕೊಂಬಿಟ್ಟು 4.44 ಕ್ರೋರ್ಸ್ ತನಕ ಅಷ್ಟು ಅಮೌಂಟ್ನ ಸೈಫನ್ ಆಫ್ ಮಾಡಿಕೊಂಡು ಪರ್ಸ್ನಲ್ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಪ್ರಕರಣ ದಾಖಲಾಗಿರ್ತದೆ. ಖದೀಮ ಭವ್ಯ ಹರೇನ್ ನವರಂಗಿ ನಾಟಕ ಬಯಲಾಗ್ತಾ ಇದ್ದಂತೆ ಮಾಲೀಕ ಪ್ರಕಾಶ್ ಸರ್ವಿ ಬೆಳಗಾವಿ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಿಸಿದ. ಆನ್ಲೈನ್ ವಂಚನೆ ಆಗಿದ್ದರಿಂದ ಸೈಬರ್ ಠಾಣೆಗೆ ಕೇಸ್ ವರ್ಗಾವಣೆಯಾಯಿತು. ಭವ್ಯ ಹರೇನ್ಗೆ ಪೊಲೀಸರು ಕೋಳ ತೊಡಿಸೋಕೆ ತಯಾರಾಗ್ತಿದ್ದಂತೆ ಕೋಟಿ ಕೋಟಿ ದುಡ್ಡಿನೊಂದಿಗೆ ದುಬೈಗೆ ಹಾರೋಕೆ ಸಿದ್ಧವಾಗಿದ್ದ. ಅಷ್ಟರಲ್ಲಿ ದೇಶ ಬಿಟ್ಟು ಹೋಗದಂತೆ ಸೈಬರ್ ಪೊಲೀಸ್ ಆರೋಪಿಗೆ ಲುಕೌಟ್ ನೋಟಿಸ್ ಕೊಟ್ಟಿದ್ರು. ಆದರೂ ಈತ ತಲೆ ಕೆಡಿಸಿಕೊಳ್ಳದೆ ಮುಂಬೈ ಏರ್ಪೋರ್ಟ್ನಿಂದ ಎಸ್ಕೇಪ್ ಆಗಲು ನೋಡಿದ್ದ. ವಿಮಾನ ನಿಲ್ದಾಣದಲ್ಲಿ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿ 2.5 ಕೋಟಿ ರಿಕವರಿ ಮಾಡಿ ತನಿಖೆ ನಡೆಸ್ತಿದ್ದಾರೆ. ಇದನ್ನ ತನಿಖೆಯನ್ನ ಸೆನ್ ಇನ್ಸ್ಪೆಕ್ಟರ್ ಬೆಳಗಾವಿಯವರು ಮಾಡ್ತಾ ಇದ್ದಾರೆ. ಮಾಡಿ ಇದರಲ್ಲಿ ಏನಿದೆ ಪ್ರಮುಖ ಆರೋಪ ಇದೆ ಅವರನ್ನ ಅರೆಸ್ಟ್ ಮಾಡಿ ಅದರಲ್ಲಿ ಕೆಲವು ಅಕೌಂಟ್ಸ್ನ ಫ್ರೀಸ್ ಮಾಡಿ ಸ್ವಲ್ಪ ಅಮೌಂಟ್ ಸಹ ಅದರಲ್ಲಿ ಫ್ರೀಸ್ಡ್ ಅಕೌಂಟಲ್ಲಿ ಇದೆ, ಅದನ್ನು ಸಹ ಮೊನ್ನೆ ನ್ಯಾಯಾಲಯದ ಗಮನಕ್ಕೆ ತಗೊಂಡು ಬಂದಿದ್ದೀವಿ. ಅರೆಸ್ಟ್ ಆಗಿ ತನಿಖೆ ನಡೀತಾ ಇದೆ. ಅವರು ಸದ್ಯಕ್ಕೆ ಅರೆಸ್ಟ್ ಆದಂಥವರು ಜುಡಿಷಿಯಲ್ ಕಸ್ಟಡಿ ಇದ್ದಾರೆ. ಇನ್ನೂ ತನಿಖೆ ಹೆಚ್ಚಿನದಾಗಿ ಯಾವ್ಯಾವ ಆ್ಯಂಗಲ್ದಲ್ಲಿ ಇರ್ತದೆ ಎಲ್ಲ ತನಿಖೆಯನ್ನು ಮಾಡಲಾಗ್ತದೆ. ಕಳೆದ 10 ದಿನಗಳಿಂದ ಖಾಕಿ ಕಸ್ಟಡಿಯಲ್ಲಿದ್ದ ಈ ನಯವಂಚಕ ಜೈಲು ಪಾಲಾಗಿದ್ದಾನೆ. ದುಬೈಗೆ ಹೋಗಿ ಎಂಜಾಯ್ ಮಾಡಲು ಹೊರಟವನು ಹಿಂಡಲಗ ಪಾಲಾಗಿದ್ದಾನೆ. ಸಂತೋಷ್ ಶ್ರೀರಾಮುಡು, ಕಸ್ತೂರಿ ನ್ಯೂಸ್ 24, ಬೆಳಗಾವಿ.